ನಾನು ನಿಮ್ಮ ವಿಹಾನ್ ಮಾತಾಡ್ತಿರೋದು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಾನು ಕೊಡೋ ಮಾಹಿತಿ ನಿಮಗಿಷ್ಟ ಆದರೆ ಇದನ್ನೆಲ್ಲ ಮಾಡಿ ಅಂತ ಹೇಳ್ತಾ, ಸೊ ಫ್ರೆಂಡ್ಸ್ ಸ್ಟಾರ್ಟ್ ಮಾಡುವ. ನನ್ನ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದಿಷ್ಟು ಆ್ಯಕ್ಟಿಂಗ್ ಟಿಪ್ಸ್ನ ಕೊಟ್ಟಿದ್ದೆ, ಅಂದರೆ ನಟನೆಯ ಕೆಲವು ಸುಳಿವುಗಳು ಅಂತ. ಅದರಲ್ಲಿ ಪಾಪ ಒಬ್ಬರು ಸುಷ್ಮಿತಾ ಅವರು ಏನೋ ಅವ್ರಿಗೆ ಅಳೋದನ್ನು ಜಾಸ್ತಿ ತೋರಿಸಿ ನನ್ನ ಕಣ್ಣಲ್ಲೇ ನೀರೇ ಬರ್ತಾ ಇಲ್ಲ, ಹೇಗೆ ಅದೆಲ್ಲ ಬರೆಸ್ಕೊಳ್ಳೋದು ಅಂತ. ನನಗೆ ಗೊತ್ತಿರೋ ಪ್ರಕಾರ, ನನಗೆಷ್ಟು ಗೊತ್ತೋ ಅಷ್ಟು ಜನ ಮಾತ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ಈ ಥರ ಟ್ರೈ ಮಾಡಿದೆ, ನನಗೆ ಆಟೋಮೆಟಿಕ್ಲಿ ಬರುತ್ತೆ. ಬಟ್ ನಿಮಗೆ ಟ್ರೈ ಮಾಡ್ತೀರಾ ನೋಡಿ. ನಂಗೆ ಗ್ಲೀಸರಿನ್ ಆಗ್ತಾರೆ ರೀ, ಯಾಕೆ ರೀ ಇಷ್ಟೆಲ್ಲ ಅಳೋದನ್ನೆಲ್ಲ ಕಣ್ಣಲ್ಲಿ ಒರಿಜಿನಲ್ ಇರ್ಬೇಕು ನಿಮಗೆ? ಹಾಂ ಅಲ್ವಾ. ಸೊ ಹಾಗೆ ಈ ವಿಡಿಯೋಗೆ ನಾನು 200 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಖಂಡಿತ ನೀವುಗಳು ಕೊಡ್ತೀರಲ್ವಾ, ದಯಪಾಲಿಸ್ತೀರಲ್ವಾ? ಸೊ ಕೆಳಗಡೆ ಲೈಕ್ ಬಟನ್ ಇದೆ, ಪ್ರೆಸ್ ಆಯಿತಾ? ಓಕೆ, ಥ್ಯಾಂಕ್ ಯು. ಅದಕ್ಕೂ ಮುಂಚೆ ನನ್ನ ಚಾನೆಲ್ಲ ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ನೋಡ್ತೀರಾ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಅಳೋದನ್ನು ಹೇಗೆ ತರಿಸ್ಕೋಬೇಕು ಗೊತ್ತಾ? ಜಸ್ಟ್ ನಿಮ್ಗೆ ಬೇಕಿತ್ತು ಅಂದರೆ ಗ್ಲೀಸರ್ನ ಹಾಕ್ತಾರೆ, ಬಟ್ ಆ ಫೇಸಲ್ಲಿ ಎಕ್ಸ್ಪ್ರೆಷನ್ ಬೇಕು ಅಂದರೆ ಏನು ಮಾಡ್ಬೇಕು ಹೇಳಿ? ಈ ಥರ ಟ್ರೈ ಮಾಡಿ ನೋಡ್ತೀರಾ ನೋಡಿ. ಯಾರಾದರೂ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಗೊತ್ತಿರೋರು ತುಂಬ ಕ್ಲೋಸ್ ಇದ್ದರೆ, ಯಾರನ್ನ ನೆನೆಸ್ಕೊಂಡ್ರೆ ನಿಮಗೆ ಆ ಕಣ್ಣಲ್ಲಿ ನೀರು ಬರುತ್ತೆ, ಆ ಒಂದು ಎಕ್ಸ್ಪ್ರೆಷನ್ ನಿಮ್ಗೆ ಸಿಕ್ಕುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಅದನ್ನು ಫೈಂಡ್ ಔಟ್ ಮಾಡಿ ಹುಡುಕಿ ತೊಗೊಂಬನ್ನಿ. ಖಂಡಿತ ಈ ಥರ ಮಾಡೋದ್ರಿಂದನೂ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಓಕೆ, ಮತ್ತು ಇನ್ನೊಂದು ವೇ ಅಲ್ಲ ಅಂದರೆ, ಜಸ್ಟ್ ನೀವು ಯಾವ ಥರ ಅಂದರೆ, ಜಸ್ಟ್ ನೀವು ಯಾವುದಾದ್ರೂ ನೋಡಿದ್ರೆ ರಪ್ಪ ಅಂತ ಅಂದರೆ ಒಂದು ಸ್ವಲ್ಪ ನೋಡಿ, ಕಣ್ಣನ್ನು ಓಪನ್ ಆಗಿ ಇಟ್ಕೊಂಡ್ರೆ ಕಣ್ಣಲ್ಲಿ ನೀರು ಹಂಗೆ ತುಂಬ್ಕೊಳುತ್ತೆ. ಅಂದರೆ ಶಾರ್ಪಾಗಿ ನೋಡ್ತಾ ಇರಬೇಕು ನಾವು ಯಾವುದೇ ಒಂದು ವಸ್ತುನಾಗಿರಲಿ. ಬಟ್ ಏನಾಗಲಿ ಏನಾದರೂ ನೋಡ್ಕೊಳ್ಳಿ ನೀವು, ಬಟ್ ನೀಟಾಗಿ ಜಸ್ಟ್ ನೋಡಿ. ಜಸ್ಟ್ ನೀವು ಒಂದು 20-25 ಸೆಕೆಂಡ್ ಇಟ್ಕೊಂಡು ನೋಡಿ, ಹಂಗೆ ಕಣ್ಣಲ್ಲಿ ನೀರು ತುಂಬ್ಕೊಳುತ್ತೆ. ಓಕೆ, ಸೊ ಹಂಗೂ ಟ್ರೈ ಮಾಡ್ಬೋದು. ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಕಣ್ಣಲ್ಲಿ ಖಂಡಿತ ಒರಿಜಿನಲ್ ರಿಯಲ್ ಆಗಿ ಕಣ್ಣಲ್ಲಿ ನೀರು ಬರುತ್ತೆ ರೀ. ಓಕೆ, ಹಾಗೆ ಇನ್ನೊಂದು ಟಿಪ್ಸ್ ಅಪ್ಪ ಏನಪ್ಪ ಅಂದರೆ, ಕಣ್ಣಲ್ಲಿ ನೀರು ಬರೋದಕ್ಕೆ ನೀವು ಯಾವುದಾದ್ರೂ ನಿಮ್ಮ ಲೈಫಲ್ಲಿ ಒಂದು ಕೆಟ್ಟ ಘಟನೆ ಅಂದರೆ ಅಳುವಂಥ ಸಿಚುವೇಶನ್ ಆ ಥರ ನೆನೆಸ್ಕೊಂಡು ಇಮಿಡಿಯೇಟ್ ಯಾವಾಗ ಬೇಕಲ್ಲ ನಿಮ್ಮ ಕಣ್ಣಾಗ ನೀರು, ಸೊ ಆವಾಗ ಸೀರಿಯಸ್ ಆಗಬೇಡಿ, ಯಾವಾಗ ಬೇಕಲ್ಲ ಆವಾಗ ನೀವು ಕಣ್ಣಲ್ಲಿ ನೀರು ತರಿಸ್ಕೋಬೋದು. ಯಾವ ಒಂದು ನಿಮ್ಮ ಅಳೋ ಸಿಚುವೇಶನ್ ಹಿಂದೆ ನೀವು ನಿಮ್ಮ ಲೈಫಲ್ಲಿ ಹತ್ತಿದ್ದೀರಾ ಅಂದರೆ ಆ ಸಿಚುವೇಶನ್ನ ತಿರ್ಗಾ ತರಿಸ್ಕೊಳ್ಳಿ. ಆ ಒಂದು ಮೂಮೆಂಟು ತಿರ್ಗಾ ನಿಮ್ಮ ಮುಖದಲ್ಲಿ ಬರುತ್ತೆ, ಸೊ ಕಣ್ಣಲ್ಲಿ ನೀರು ತುಂಬ್ಕೊಂಡು ಬರುತ್ತೆ. ಓಕೆ, ಆವಾಗ ನಿಮಗೆ ಇನ್ನೊಂದು ಮತ್ತು ಇದೂ ಡೌಟ್ಸ್ ಬರುತ್ತೆ. ಈಗ ಒಂದ್ಸಲ ಹತ್ಬಿಡ್ತೀವ್ರಿ, ಪದೇ ಪದೇ ಆ್ಯಕ್ಷನ್ಗೆ ಒಮ್ಮೆ ಅಳಬೇಕಲ್ಲ, ನೀರು ಎಲ್ಲಿಂದ ಬರುತ್ತೆ? ಒರಿಜಿನಲ್ ರಿಯಲ್ ಆಗಿ ಬರಬೇಕು ಅಂದರೆ ಅವ್ರು ಬೇರೆ ಬೇರೆ ಯಾರೋ ವಾವ್ ರಿಯಲ್ ಆಗಿ ನೀರು ಅಳ್ತಾ ಇದ್ದಾರೆ ರೀ, ವಾವ್ ಸೂಪರ್ ಆರ್ಟಿಸ್ಟ್, ಗುಡ್ ಆರ್ಟಿಸ್ಟ್. ಆರ್ಟಿಸ್ಟ್ ಅಂದರೆ ಹಿಂಗಿರ್ಬೇಕು, ಇವರೆಲ್ಲ ಯಾರು ರೀ ಗ್ಲೀಸರನ್ನ ಹಾಕೊಂಡೆಲ್ಲ ಅಳ್ತಾರೆ, ಈ ಥರ ಉಂಟು ಅಲ್ವಾ? ಸೊ ಕಲ್ತ್ಕೊಂಡಿರಿ, ಯೂಸ್ ಆಗುತ್ತೆ ಲೈಫಲ್ಲಿ ಅಲ್ವಾ? ಹ್ಞೂ, ಹೆಂಗೆ ಅಂದರೆ ಜಸ್ಟ್ ಒಂದು ನಿಮಿಷ ಅಂತ ಹೇಳಿ ಆಡಿಷನ್ ಹೋದಾಗ, ಆಡಿಷನಲ್ಲಿ ಹೇಳ್ತಿದ್ದೀನಿ, ಆಡಿಷನ್ಗೆ ಹೋದ್ರಾಗೆ ಅಥವಾ ನಿಮ್ಮ ಕಣ್ಣಲ್ಲಿ ಇರಬೇಕು, ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂದರೆ ಜಸ್ಟ್ ಆಕ್ಷನ್ ಅಂತ ಹೇಳ್ತಾರೆ. ಇಲ್ಲ ಟೈಮಿಲ್ಲ ಟೈಮಿಲ್ಲ ಅವ್ರಿಗೆ ಹೇಳಿ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಸರ್ ಜಸ್ಟ್ ಒಂದು ನಿಮಿಷ, ಒಂದು ನಿಮಿಷದಲ್ಲಿ, ಯಾಕೆಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ರಪ್ಪ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಂಡುತ್ತೆ. ನಾನು ಇವಾಗ ಹೇಳಿದ್ನಲ್ವಾ, ಇಷ್ಟರಲ್ಲಿ ಯಾವ ಮೂರರಲ್ಲಿ ಒಂದಾದರೂ ನೆನೆಸ್ಕೊಳ್ಳಿ, ಒಂದು ಮಾಡಿ, ರಪ್ಪ ಅಂತ ಕಣ್ಣಲ್ಲಿ ನೀರು ತುಂಬ್ಕೊಳುತ್ತೆ. ಅವಾಗ ಸರ್ ರೆಡಿ 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 ಅಂತೇಳಿ ಅವಾಗ ಆ್ಯಕ್ಷನ್ ಅಂತ ಹೇಳಿದಾಗ ತಗೊಳ್ಳಿ ಕಣ್ಣಲ್ಲಿ ನೀರು, ಸಕ್ಕತ್ತಾಗಿ ಬರುತ್ತೆ, ಸೀರಿಯಸ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಟ್ರೈ ಮಾಡಿ ನೋಡಿ. ಓಕೆ, ಇನ್ನೂ ಚೆನ್ನಾಗಿರುತ್ತೆ. ಸೊ ಅಳ್ತೀರಾ, ಅಳೋದ್ರಲ್ಲೆಲ್ಲ ಕನ್ಫ್ಯೂಷನ್ ಮಾಡಿಬಿಡ್ರಿ, ದಯವಿಟ್ಟು ಜಿಪ್ಪುಣತನ ಮಾಡಬೇಡಿ. ಅಳೋದ್ರಲ್ಲಿ ಆಯಿತು, ನಗೋದ್ರಲ್ಲೇ ಆಯಿತು, ಆ್ಯಕ್ಟಿಂಗಲ್ಲಿ ನಿಮ್ಮ ಆಡಿಷನಲ್ಲೇ ಇರ್ಬೋದು ಅಥವಾ ಸೀರಿಯಸ್ ನೀವು ಎಲ್ಲ ಸೀರಿಯಲಲ್ಲಿ ಅಥವಾ ಮೂವಿಯಲ್ಲಿ ಆ್ಯಕ್ಟ್ ಮಾಡೋದ್ರಲ್ಲಿ ಜಿಪ್ಪುಣತನ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ, ಹತ್ಬಿಡಿ, ಅಳ್ತೀರಾ ಹತ್ಬಿಡಿ. ಓಕೆ, ಅವಾಗಲೇ ನಿಮ್ಗೆ ಹೇಳಿದೆ ಜಸ್ಟ್ ಚಿನ್ನ ಇದನ್ನು ತೊಗೊಳ್ಳಿ, ಯೂಸ್ ಆಗುತ್ತೆ.
ಇಷ್ಟಿರಲಿ ನೋಡಿ, ಕಣ್ಣಲ್ಲಿ ಇರಂಗೆ ಬರುತ್ತಾನೆ ಹಿಂಗೆ ಇಷ್ಟೇ ಇರುತ್ತಲ್ಲ. ಇದನ್ನು ಕೆಳಗೆ ಹೇಳ್ಕೊಳ್ಳಿ, ಟ್ರೈ ಮಾಡಿ ನೋಡಿ. ನೋಡಿ ಟ್ರೈ ಮಾಡಿ ನೋಡಿ, ಇದನ್ನು ಚೆನ್ನಾಗಿ ಬರುತ್ತೆ. ಓಕೆ, ಯಾರೆಲ್ಲ ಮತ್ತೆ ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆಯಾ? ಹಾಗಾದರೆ ನಿಮಗೆ ಯಾರಿಗೆಲ್ಲ ಈ ಮಾಹಿತಿ ಯೂಸ್ ಆಗುತ್ತೆ ದಯವಿಟ್ಟು ಅವ್ರುಗಳಿಗೆ ಶೇರ್ ಮಾಡಿರಿ ಪ್ಲೀಸ್. ಓಕೆ, ಅವ್ರಿಗೂ ಒಂದು ಸ್ವಲ್ಪ ರೀಚ್ ಆಗಲಿ, ಗೊತ್ತಾಗಲಿ ಅಲ್ವಾ, ಹೆಲ್ಪ್ ಆಗುತ್ತೆ ಖಂಡಿತ. ಹಾಗೆ ನಿಮ್ಮ ಸಪೋರ್ಟು, ನಿಮ್ಮ ಹೆಲ್ಪ್ ಬೇಕೇ ಬೇಕು ನನಗೆ ಖಂಡಿತ. ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋ ಹೇಗಿತ್ತು ಅಂತ. ಆಮೇಲೆ ನಿಮ್ಮದ್ರ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ಸು, ಡೌಟ್ಸ್ ಇದೆಯಾ ಕಮೆಂಟ್ ಬಾಕ್ಸ್ಗೆ ಹೋಗಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ ರೀ, ಖಂಡಿತ ಮಾಡ್ತೀನಿ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಟಾಪಿಕ್ನ ಒಂದಿಗೆ. ಬಾಯ್, ಥ್ಯಾಂಕ್ ಯು.